ಅತ್ಯಂತ ಶ್ರೇಷ್ಠ ಮತ್ತು ಅಮೂಲ್ಯವಾದ ವಾಗ್ದಾನಗಳು ಪೇಜ್ ನಂಬರ್ ಎಂಬತ್ತಾರು ಸಂಖ್ಯೆ ನೂರ ಅರವತ್ತೇಳು ದೇವರು ಸಕಲ ವಿಧವಾದ ಕೃಪೆಯನ್ನು ನಿಮಗೆ ಧಾರಾಳವಾಗಿ ಅನುಗ್ರಹಿಸುವುದಕ್ಕೆ ಶಕ್ತನದ್ದರಿಂದ ನೀವು ಯಾವಾಗಲೂ ಎಲ್ಲ ವಿಷಯಗಳಲ್ಲಿ ಪರಿಪೂರ್ಣತೆವರಾಗಿ ಸಕಲ ಸತ್ಕಾರ್ಯಗಳನ್ನು ಹೇರಳವಾಗಿ ಮಾಡುವವರಾಗಿರುವಿರಿ ಎರಡು ಕೊರ್ಯಂತ ಒಂಬತ್ತನೇ ಅಧ್ಯಾಯ ಎಂಟನೇ ವಚನ ಕರ್ತನನ್ನು ಪ್ರಶಂಸಿಸಬೇಕಾದರೆ ಆ ಕೊಡುಗೆಯು ಕೃತಜ್ಞತಾ ಸಮರ್ಪಣೆಯಾಗಿರಬೇಕು ಇದನ್ನು ಎಲ್ಲ ಒಳ್ಳೆಯ ಹಾಗೂ ಎಲ್ಲ ಪರಿಪೂರ್ಣ ಕೊಡುಗೆಗಳನ್ನು ದಯಪಾಲಿಸುವಂತಹ ಆತನಲ್ಲಿ ನಮಗೆ ಇರುವ ನಿತ್ಯದ ಕೃತಜ್ಞತೆಯ ಋಣವನ್ನು ತಡವಿಲ್ಲದೆ ಗ್ರಹಿಸಿಕೊಳ್ಳಬೇಕಾಗಿದೆ ಮತ್ತು ಅಂಥವರಿಗೆ ದೇವರು ಸಕಲ ವಿಧವಾದ ದಾನಗಳನ್ನು ಧಾರಾಳವಾಗಿ ಅನುಗ್ರಹಿಸುತ್ತಾನೆ ಯಾವನಾದರೂ ದೈವಿಕ ಸೇವೆಯಲ್ಲಿ ಏನನ್ನೇ ಕೊಟ್ಟರೂ ಸಮಯ ತಲೆಂತು ಬಲ ಸಂಪತ್ತು ಅಥವಾ ಪ್ರಭಾವವನ್ನು ಕೊಟ್ಟರೆ ಅಂಥವನು ವಿವಿಧ ಅನುಗ್ರಹಗಳಲ್ಲಿ ಸರಿಯಾದ ಪ್ರಮಾಣದಲ್ಲಿ ಹೇರಳವಾಗಿರುವ ಹಾಗೆ ಕಂಡುಬರುತ್ತಾನೆ ಯಾಕೆಂದರೆ ಅಂಥವರು ಅನುಗ್ರಹದಲ್ಲಿ ಬೆಳೆಯುವಂತಹ ಸರಿಯಾದ ಲಕ್ಷಣವನ್ನು ಹೊಂದಿದ್ದಾರೆ ಅಪೋಸ್ತಲನು ಅಂಥವರನ್ನು ಎಲ್ಲ ವಿಷಯಗಳಲ್ಲಿ ಪರಿಪೂರ್ಣತೆ ಉಳ್ಳವರು ಮಾತ್ರವಲ್ಲದೆ ಸಕಲ ಸತ್ಕಾರ್ಯಗಳನ್ನು ಹೇರಳವಾಗಿ ಮಾಡುವವರಾಗಿರುವಿರಿ ಎಂದು ಸೂಚಿಸುತ್ತಾರೆ ಪರಿಪೂರ್ಣತೆಯು ಎಲ್ಲ ಸುಖ ಭೋಗ ಹಾಗೂ ಸಕಲ ಅನುಕೂಲತೆಗಳು ಇರುವ ಅರ್ಥವಲ್ಲ ಆದರೆ ಎಲ್ಲ ವಿಷಯಗಳಲ್ಲಿ ಪರಿಪೂರ್ಣತೆಯನ್ನು ಎಲ್ಲಿ ಸಂತುಷ್ಟಿ ಸಹಿತವಾದ ಭಕ್ತಿಯು ಇದೆಯೋ ಅಲ್ಲಿ ಹೊಂದಲಾಗುವುದು ಆಮೇನು